ಕಲರ್ ಕರೆಕ್ಟಾಗಿ ಬಂದಿದೆ. ಕಲರ್ ಈ ಕಲರ್ ನೋಡ್ರಿ, ಆ ಕಲರ್ ನೋಡ್ರಿ. ಅದು ಬೇರೆ ಕಲರ್ ಅಲ್ವಾ? ಈ ಕಲರ್ ಹೆಂಗಿದೆ? ಅದು ಬೇರೆ ಅರ್ಧ. ಅದು ಕಲರ್ ಹೆಂಗಿದೆ? ಅದಕ್ಕೆ ಇದೆ ಕಲರ್, ಇದು ಕಲರ್ ಜಾಸ್ತಿ ಇದೆ. ಇದು ಕೈಯಲ್ಲಿ ಹಿಂಗೆ ಎತ್ತಿ ಸ್ವಲ್ಪ. ಇದಕ್ಕೆ ಸೈಜ್ ಹೆಂಗೈತೆ ನೋಡಿ ಸರ್, ಸೈಜ್ ಹೆಂಗೈತೆ? ಒಣಗಿದ್ರು ಅಲ್ವಾ? ಉದ್ದ ಸೈಜು ಬೆಳ್ಳಲ್ಲಿ ಹಿಂಗೆ ಇಟ್ಕೊಳ್ಳಿ ನಾನು. ಹಿಂಗೆ ಹಿಂಗೆ ಮ್ಯಾಲೆ ತಾಂಡ ಕೂಡ ಹಿಂಗಿದೆ ಸರ್, ಕೈಯಲ್ಲಿ ಹಾಕಿಸ್ಕೊಂಡು ಬಿಡಬೇಕಿಲ್ಲ. ಕೈಯಲ್ಲಿ ಉದ್ದ ಹಿಂಗೆ ಇಟ್ಕೊಳ್ಳಿ ಬೆರಳು ಕೊನೆಯಿಂದ. ಒಂದು ಕೈ ಅಷ್ಟು ಉದ್ದ ಬರ್ತಾ ಐತೆ. ಹ್ಞೂ ಸರ್, ಕ್ವಾಲಿಟಿ ಬರೀ ಐತೆ. ಎಷ್ಟು ಗುಡ್ಡೆ? ಒಂದು ಎರಡು ಮೂರು ಗುಡ್ಡೆನಾ ಇದು? ಮೂರು ಗುಡ್ಡೆ. ಮೂರು ಗುಡ್ಡೆ. ಒಂದು ಅಂದಾಜು ಎಷ್ಟು? ಆರು ಎಕರೆ ಸರ್. ಆರು ಎಕರೆ. ಆರು ಎಕರೆ. ಒಂದು ಅಂದ ಇಲ್ಲ. ಎಷ್ಟು ಕ್ವಿಂಟಲ್ ಬರ್ಬೋದು ಇದೆಲ್ಲ? ಎರಡು ಎಕರೆ. ಎರಡು ಎಕರೆ ಅದು ಅಂದರೆ ಎರಡೇ ತಿಂಗಳು ಯೂಸ್ ಮಾಡಿವಲ್ಲ, ಹಂಗಾಗಿ ಹೇಳಕತ್ತಿರೋದು. ಆವ್ರೇಜ್ 8 ಕ್ವಿಂಟಲ್ ಸರ್ ಎಕರೆಗೆ? ಎಕರೆಗೆ 8 ಕ್ವಿಂಟಲ್. ಎಕರೆಗೆ 8 ಕ್ವಿಂಟಲ್ ಖರ್ಚು. ಎಕರೆಗೆ 8 ಕ್ವಿಂಟಲ್, 8×40 ಖರ್ಚು ಮಾಡಿರೋದೇ ಕಡಿಮೆ. 10,000 ರೂಪಾಯಿ ಖರ್ಚು ಮಾಡಿದ್ರಿ. ಎಷ್ಟು ಸರಿ ಬುಡಕ್ ಬಿಟ್ಟಿದ್ರಿ? ಗೋಲ್ಡನ್ ಸಾಯಿಲ್ ವೆಜ್ ಪವರ್, ರಿಚ್ ಪವರ್ ಎರಡು ಟೈಮ್ ಬಿಟ್ಟಿದ್ವಿ. ಎರಡು ಟೈಮು ರಕ್ಷಕ್ ಪವರ್ ಅಂತ ಹೇಳಿ. ಎರಡು ಟೈಮ ಮೂರು ಟೈಮ? ರಿಚ್ ಪವರ್ ಮೂರು ಟೈಮು, ರಕ್ಷಕ್ ಪ್ಲಸ್ ಒನ್ ಟೈಮು. ಮೇಲೆ ಸ್ಪ್ರೇ ಮಾಡೋದೆಲ್ಲ ಎಷ್ಟು ಸರಿ ಮಾಡಿದ್ರಾ? ಆರು ತರ ಮಾಡಿದ್ವಿ. ಆರು ಸರಿ ಸ್ಪ್ರೇ ಮಾಡಿದಿರಾ, ಮೂರು ಸರಿ ಬುಡಕ್ ಬಿಟ್ಟಿದ್ರಾ? ಇಷ್ಟೇ. ಡಿ ಐ ಪಿ ರಾಸಾಯನಿಕ ಯಾವುದೂ ಇಲ್ಲ, ಯಾವುದೇ ಸ್ಪ್ರೇ ಮಾಡಿಲ್ಲ. ನೀರೆಲ್ಲ ಮಳೆ ಎಲ್ಲ ಅಲ್ಲಿಗೆ ಕೈ ಬಿಟ್ಬಿಟ್ಟಿದ್ವಿ. ಕೈ ಬಿಟ್ಬಿಟ್ಟಿದ್ರಿ? ಎಕರೆಗೆ 8 ಕ್ವಿಂಟಲ್. ಈಗ ಬಳ್ಳಾರಿಲಿ ಬೇರೆ ರೈತರೆಲ್ಲ ರಾಸಾಯನಿಕ ಬಳಸಿ ಬೆಳೆಯೋರು, ಅವ್ರದೆಲ್ಲ ಏನು ಖರ್ಚು ಹೆಂಗೆ, ಅವರೆಲ್ಲ ಹೆಂಗೆ ಮಾಡ್ತಾರೆ ಸರ್? ಖರ್ಚು ಹೆಂಗೆಂಗೆ ಇಟ್ಟಿರ್ತಾರೆ ಹಂಗೆ ಬೆಳೆ ಬಂದ ಸರ್ ಅವರು. ಖರ್ಚು ಒಬ್ಬರು 70,000-80,000 ರೂಪಾಯಿ ಇಟ್ಟಾರ, ಆದರೆ ಎಕರೆ 10-12 ಜಾಸ್ತಿ ಬಂದಿಲ್ಲ. ಓಕೆ. ಇನ್ನು ಕೆಲವರು ಈ ರೇಟಿಗಿನ್ನ ಕಮ್ಮಿ ಆಗ್ಬಿಟ್ಟವು. ಆರು ಕಿಟ ಬಂದವು ಅವರೇಜು. 10 ಕ್ವಿಂಟಲ್ ಖರ್ಚು ಲಕ್ಷ ಬಿಟ್ಟಾರ. ಅದರಲ್ಲಿ ಮಚ್ಚೆ ಎಲ್ಲ ಹೆಂಗೈತೆ? ಇದೆ ಸರ್ ಇದರಲ್ಲಿ. ನಿಮ್ಮದ್ರಲ್ಲಿ? ನಮ್ಮದ್ರಲ್ಲಿ ಮಚ್ಚೆ ಇಲ್ಲ. ಮಚ್ಚೆ ಇಲ್ಲ? ಮಚ್ಚೆ ಇಲ್ಲ. ಅಲ್ಲಿ ಹೋಲಿಸ್ಕೊಂಡ್ರೆ ಇದೇ ಬೆಸ್ಟು. ಇದೇ ಬೆಸ್ಟು. ಖರ್ಚು ಕಮ್ಮಿ, ನಮಗೆ ಇಳುವರಿ ಕೂಡ ಅವ್ರ ಸೈಜ ಬರುತ್ತಲ್ಲ, ಅವ್ರ ಸಮಾನೇ ಬಂದೈತೆ. ಅವ್ರು ಆ 8-6 ಕಷ್ಟ ಬಿದ್ದಾರೆ, ನಾವು 2 ಕಷ್ಟ ಬಿದ್ವಿ. 8 ಕ್ವಿಂಟಲ್ ಬಂದಿದೆ. 8 ಕ್ವಿಂಟಲ್ ಬಂದೈತೆ. ಇದು ಬೆಸ್ಟ್ ಅಲ್ಲಿಗೆ. ಬೆಸ್ಟ್ ಇದು, ಬೆಸ್ಟ್. ಮಚ್ಚೆ ಇಲ್ಲ, ಒಳ್ಳೆ ಕ್ವಾಲಿಟಿ. ಕಲರು ಕಲರ್ ಚೆನ್ನಾಗಿದೆ ಸರ್. ಇನ್ನು ಕಟ್ಟದಂಗೆ ಇದೆ, ಮಣಿ ಇದೆ ಸರ್. ಇದು ಈ ಮಾರ್ಕೆ ಹೋಗಿತ್ತು ನಾವು. ಸುಟ್ಟು ಸುಟ್ಟು ಕಲರ್ ಡಿಮ್ ಆಗಿದೆ ಸರ್. ಹಾಂ ಹಾಂ ಹಾಂ. ಅಡಿಕೆ ಕಲರ್ ಬರೀ ಬಂದಿತ್ತು. ಇದು ನೀವು ಮೂರನೇ ವರ್ಷ ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನ ಬಳಸಿರೋದು? ಮೂರನೇ ವರ್ಷ ಸತತವಾಗಿ. ಅಕ್ಕಪಕ್ಕ ರೈತರೆಲ್ಲ ಏನ್ ಹೇಳ್ತಾರೆ ಈ ಮೆಣಸಿನಕಾಯಿ ನೋಡಿ? ಖರ್ಚು ಕಮ್ಮಿ ಐತಿ ಬಿಡ್ಕೊಡೋದಿಂದ ಬೇಕಾದಂಗೆ ಬೆಳೆ ಬಂದಂತೆ ಯಾಕೆ ಕೃಷಿ ಮಾಡೈತೆ ಅಂತಾರೆ ಸರ್. ಹೌದು. ಇನ್ನ ಒಂದು ಇನ್ನ ಮೇಂಟೆನೆನ್ಸ್ ಮಾಡಿದ್ರೆ ಇನ್ನ ಬರ್ತಿತ್ತು, ನೀವು ಮಾಡಲು ಬಿಡಗ ಅಂತ. ಇನ್ನು ಮಾಡಿದ್ರೆ ಒಳ್ಳೆ ಇಳುವರಿ ಇನ್ನು ಆರಾಮ್ ಬರ್ತದೆ ಸರ್. ಇನ್ನು ಜಾಸ್ತಿ ಆಗದ. ಎಕರೆಗೆ 25,000-30,000 ರೂಪಾಯಿ ಖರ್ಚು ಮಾಡಿದ್ರೆ ಎಕರೆಗೆ 15 20 ಕ್ವಿಂಟಲ್ ತೆಗೆಯೋದು ಸರ್ ಇಳುವರಿ. ಗೋಲ್ಡನ್ ಸಾಯಿಲ್ ಗೊಬ್ಬರಗಳಲ್ಲಿ. ಓಕೆ. ಕಲರ್ ಹೆಂಗಿದೆ ಸರ್? ಕಲರ್ ಭಾರಿ ಚೆನ್ನಾಗೈತೆ, ಕ್ವಾಲಿಟಿನೂ ಚೆನ್ನಾಗೈತೆ. ರಾಸಾಯನಿಕ ಹಿಂಗೆ ಬರ್ತಾ ಇದೆ ಕಲರು ಕ್ವಾಲಿಟಿ? ಕಲರ್ ಬರಲ್ಲ ಸರ್. ಬರಲ್ಲ? ಬರಲ್ಲ. ಓಕೆ. ಡಿಮ್ ಬರ್ತದೆ ಸರ್ ಕಲರ್? ಕಲರ್ ಡಿಮ್ ಬರ್ತದೆ. ಡಿಮ್ ಬರ್ತದೆ. ನಮಸ್ತೆ ರೈತ ಬಂಧುವರೇ. ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಂದು ನಾವು ಬಳ್ಳಾರಿ ಜಿಲ್ಲೆ ಮೂಕಬೊಮ್ಮನಾಳ ಅನ್ನೋ ಗ್ರಾಮಕ್ಕೆ ಬಂದಿದ್ದೇವೆ. ಇವತ್ತು ಶ್ರೀಧರ್ ಸರ್ ನಮ್ಮ ಜೊತೆ ಇದ್ದಾರೆ. ಸುಮಾರು 15 ಮೆಣಸಿನ್ಕಾಯಿನ ಬೆಳೆದು ಇದು ಮೂರನೇ ವರ್ಷ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸ್ಕೊಂಡು ಮೆಣಸಿನ್ಕಾಯಿ ಬೆಳೆಯೋದ್ರಲ್ಲಿ ಅಂದರೆ ಯಶಸ್ವಿಯಾಗಿರುವಂಥ ಶ್ರೀಧರ್ ಸರು ಮೂರನೇ ವರ್ಷ ಗೋಲ್ಡನ್ ಸಾಯಿಲ್ ಬಳಸಿ ಅದ್ಭುತವಾಗಿ ಮೆಣಸಿನ್ಕಾಯಿನ ಬೆಳೆದು ಇಲ್ಲಿ ರಾಶಿ ಮಾಡಿದ್ದಾರೆ. ಇವತ್ತು ಈ ರಾಶಿ ನೋಡೋದಕ್ಕೆ ನಾವು ಬೆಂಗಳೂರಿಂದ ಬಂದಿದ್ದೇವೆ. ಅವರ ಅನಿಸಿಕೆ ಅಭಿಪ್ರಾಯ ಕಲೆಕ್ಟ್ ಮಾಡ್ಕೊಳ್ಳೋಣ. ರಾಸಾಯನಿಕಗಳನ್ನ ಬಳಸಿ
ಅದು ಕೂಡ ಬೆಳೆಗಳು ಬಂದಿದೆ. ಈಗ ಅದರದ್ದು ರಾಶಿ ಮಾಡಿದ್ದಾರೆ ಅಕ್ಕಪಕ್ಕ ತೋಟದಲ್ಲಿ. ಆ ಮೆಣಸಿನ್ಕಾಯಿಗೂ ಗೋಲ್ಡನ್ ಸಾಯಿಲ್ ಬಳಸಿರೋ ಈ ಮೆಣಸಿನ್ಕಾಯಿಗೂ ಏನು ವ್ಯತ್ಯಾಸ ಇದೆ ಅಂತ ಶ್ರೀಧರ್ ಸರ್ ಮುಖಾಂತರ ತಿಳ್ಕೊಳ್ಳೋಣ. ಯಾಕೆಂದರೆ ಅದನ್ನು ಸ್ಪಷ್ಟವಾಗಿ ಹೇಳೋದಕ್ಕೆ ರೈತರಿಂದ ಮಾತ್ರ ಸಾಧ್ಯ. ಪ್ರತಿದಿನವೂ ಅದನ್ನು ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಮತ್ತು ಬಂದು ಇದೇ ರೋಡಲ್ಲೇ ಇರೋದ್ರಿಂದ ಬೇರೆ ಬೇರೆ ರೈತರು ಏನು ಹೇಳ್ತಾ ಇದ್ದಾರೆ ಇವರ ಮೆಣಸಿನ್ಕಾಯಿ ಬೆಳೆ ಬಗ್ಗೆ, ಮತ್ತು ಇಲ್ಲಿನ ಪರಿಸ್ಥಿತಿ ವಾತಾವರಣ ಯಾವ ಥರ ಇತ್ತು ಅದನ್ನೆಲ್ಲ ನಾವು ಸವಿವರವಾಗಿ ಶ್ರೀಧರ್ ಸರ್ ಮುಖಾಂತರ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ಇವಾಗ ಗೋಲ್ಡನ್ ಸಾಯಿಲ್ ಉತ್ಪನ್ನ ಬಳಸೋದಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಯ್ತು? ಮೂರನೇ ವರ್ಷ ಮೇಡಮ್. ಮೂರನೇ ವರ್ಷ. ನಿಮ್ಗೆ ಗೋಲ್ಡನ್ ಸಾಯಿಲ್ ಉತ್ಪನ್ನದ ಬಗ್ಗೆ ನಂಬಿಕೆ ಇದೆಯಾ? ನಂಬಿಕೆ ಇದೆ ಮೇಡಮ್. ಯಾಕೆಂದ್ರೆ ಬಳ್ಳಾರಿ ಅಂತ ಅಂದ್ರೆ ಎಲ್ಲರಿಗೂ ನೆನಪಾಗೋದು ಏನು ಅಂದ್ರೆ ಮೆಣಸಿನಕಾಯಿ. ಬಳ್ಳಾರಿಯಿಂದ ಮೆಣಸಿನಕಾಯಿ ಬೆಳೆಗೆ ಫೇಮಸ್ ಆದಂತ ಒಂದು ಇದು. ಮೆಣಸಿನಕಾಯಿ ಬೆಳೆ ಈಗ ಮೂರನೇ ವರ್ಷ ಗೋಲ್ಡನ್ ಸಾಯಿಲ್ ಬಳಸಿ ನೀವು ಯಾಕೆ ಮೂರು ವರ್ಷ ನಿರಂತರವಾಗಿ ಬಳಸಿ ಬೆಳೀತಾ ಇದ್ದೀರಾ ಅಂತ? ಅದೇ ಮೇಡಮ್, ನಾವು ಖರ್ಚು ಕಮ್ಮಿ ಇಳಿದರೆ ಬರ್ತಂತೆ ಬಳಸಕತ್ತೀವಿ ಮೇಡಮ್. ಮೊದಲನೇ ವರ್ಷ ಬೆಳೆಸಿದಾಗ ಯಾವ ಥರ ಇತ್ತು, ಎರಡನೇ ವರ್ಷದಲ್ಲಿ ಏನು ಇಂಪ್ರೂವ್ಮೆಂಟ್ ಆಯಿತು, ಇವತ್ತು ಮೂರನೇ ವರ್ಷದಲ್ಲಿ ಏನು ಬದಲಾವಣೆ ನೀವು ಗಮನಿಸಿದ್ದಂತೆ? ಫಸ್ಟ್ನೇ ವರ್ಷ ಬೆಳೆಸಿದಾಗ ನಾವು ಕೆಮಿಕಲ್ ಬೆಳೆಸಿದ್ವಿ ಮೇಡಮ್, ಅದು 79,000 ರೂಪಾಯಿ ಆಗಿಬಿಡಿತ್ತು. ಲಾಸ್ಟ್ ಹೋಗಿದ್ವಲ್ಲ ಸಾರು ಯೂಟ್ಯೂಬ್ನಲ್ಲಿ ಕಂಡು ಹಿಡಿದಾಗ ನೋಡೋಣ ಅಂತ ಕರೆಸಿದ್ವಿ. ಹೋಗಿದ್ವಲ್ಲ ತಿರ್ಸ್ಕೊಂಡು ಸಾರಲ್ಲಿ ಎರಡು ಡ್ರಿಂಚಿಂಗು ರಿಚ್ ಪವರ್ ಎರಡು ದೊಡ್ಡ ಡ್ರಿಂಚಿಂಗ್ ಮಾಡಿದ್ವಿ. ಮೇಲೆ ಫೆಂಡರು ವಿಕ್ಟರು ಮತ್ತೆ ರಕ್ಷ ಪವರ್ ವಂಡರ್ ಅವು ನಾಲ್ಕು ಮದ್ದು ಒಂದು ವಾರಲ್ಲೇ 15 ದಿನದಲ್ಲಿ ಕವರ್ ಅಪ್ ಮಾಡಿದ್ವಿ. ಅವಾಗ ಇಳಿದರೆ ಬಂತು, ಎಕರೆ 5 ಕ್ವಿಂಟಲ್ ಬಂತು. ಎಷ್ಟನೇ ವರ್ಷ ಹೋಗಿದ್ವಲ್ಲ December 25 ಹೋಗಿದ್ವಲ್ಲ ಒಂದು ತಿಂಗಳಲ್ಲಿ ಎಕರೆಗೆ 5 ಕ್ವಿಂಟಲ್ ತೆಗೆದ್ವಿ ಹೋಗಿದ್ದು ಹೊಲದಲ್ಲಿ. ನೆಕ್ಸ್ಟ್ನೇ ವರ್ಷ ಎರಡನೇ ವರ್ಷ ಈಗ ಮತ್ತೆ ಮೊದಲನೇ ವರ್ಷ ನೀವ್ ಏನ್ ಹೇಳ್ತಾ ಇದ್ರಿ, ರಾಸಾಯನಿಕ ಬಳಸಿ ಹೂವನೇ ಬಂದಿರ್ಲಿಲ್ಲ ಅಂತ. ಆ ಟೈಮಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಒಂದೆರಡು ಸ್ಪ್ರೇ ಮತ್ತೆ ಡ್ರಂಚಿಂಗ್ ಕೊಟ್ಟ, ಅವಾಗ ಮತ್ತೆ ಫ್ಲವರಿಂಗ್ ಸ್ಟಾರ್ಟ್ ಆಯ್ತು. ಅದ್ರದ್ದು ವಿಡಿಯೋ ನಾವು ಮಾಡಿ ಯೂಟ್ಯೂಬ್ ಅಲ್ಲಿ ಇದೆ. ಗೋಲ್ಡನ್ ಸೈಲ್ ಯೂಟ್ಯೂಬ್ಗೆ ನೀವು ಹಿಂದೆ ಹೋಗ್ತಾ ಇದ್ರೆ ಹಳೆ ವಿಡಿಯೋಸ್ ಎಲ್ಲ ನಿಮ್ಗೆ ಸಿಗ್ತಾ ಇರುತ್ತೆ. ಅದರ ನಂತರ ಮತ್ತೆ ಇನ್ನೊಂದು ವರ್ಷ ಬೆಳೆನ ಬೆಳೆದ್ರಿ, ಆ ವರ್ಷದ ಎರಡನೇ ವರ್ಷದ ಬೆಳೆ ಅನಿಸಿಕೆ ಏನು, ಯಾವ ತರ ಮಾಡಿದ್ರಿ, ಎಷ್ಟೆಕರೆ ಮಾಡಿದ್ರಿ ಎರಡನೇ ವರ್ಷದಲ್ಲಿ? ಎರಡನೇ ವರ್ಷ ಕೂಡ 10 ಎಕರೆ ಮಾಡಿದ್ವಿ ಮೇಡಮ್. 10 ಎಕರೆ ಮಾಡಿದ್ರೆ ಇದೇ ಪ್ರಾಡಕ್ಟ್ ಕಂಪ್ಲೀಟ್ ಏನು ಬಳಸಲಂಗ ಇದೇ ಮಾಡಿದ್ವಿ. ಚೆನ್ನಾಗಿ ಬಂತು ಮೇಡಮ್. ಇದು ಮೂರನೇ ವರ್ಷ. ಮೇಡಮ್, ಮೂರನೇ ವರ್ಷ ಈ ವರ್ಷ ನೀವು ಬಳಸಿರೋದು, ಈ ಮೂರನೇ ವರ್ಷ ಎಷ್ಟೆಕರೆ ಮಾಡಿದ್ದೀರಾ ಸರ್? ಮೂರನೇ ವರ್ಷ ಕೂಡ ಮಾಡಿದ್ವಿ ಮೇಡಮ್, 15 ಎಕರೆ ಮಾಡಿದ್ವಿ. 15 ಎಕರೆ ಮಾಡಿದ್ವಿ, ಮಳೆ ಕಾರಣ ಒಂದು 8 ಎಕರೆ ಬಿಟ್ಬಿಟ್ಟಿವಿ. 7 ಎಕರೆಗೆ ಯೂಸ್ ಮಾಡಿದ್ವಿ, ಕೈ ಆಳಲ್ಲ. ಒಂದು 7 ಎಕರೆಗೆ ಒಂದು 1 ತಿಂಗಳು 2 ತಿಂಗಳು ಬಳಕೆ. ರಿಚ್ ಪವರ್ ಒಂದು 3 ಟೈಮ್ ಕೆಳಗಡೆ ಬಿಟ್ಟಿದ್ವಿ. ರಿಚ್ ಪವರ್ ಇದು ವೆಜ್ ಪವರ್. ಇದು ಯಾವ ರೀತಿ ಬಿಡ್ತಾ ಇದ್ರಿ? ಇದು ಡ್ರಿಪ್ ಮುಖಾಂತರ 3 ಟೈಮ್ ಬಿಟ್ಟಿದ್ವಿ. ಎಷ್ಟಕ್ಕೆ ಎಷ್ಟು ಮಿಕ್ಸ್ ಮಾಡ್ತಿದ್ರಿ ಹೇಗೆ? ನಾವು ಒಂದು ಲೀಟ್ರಿಗೆ 80 ಲೀಟ್ರ್ ನೀರಿಗೆ. ಒಂದೇ ಒಂದು ನಿಮಿಷ, ಈಗ 15 ಎಕರೆನಲ್ಲಿ 7 ಎಕರೆ ಮಾಡಿದ್ದೀರಿ, ಇನ್ನು 7 ಎಕರೆ ಕೈ ಬಿಟ್ರಿ. ಈ 7 ಎಕರೆಗೆ ಡ್ರಿಪ್ ಅಲ್ಲಿ ಬಿಟ್ಟಿದ್ದೀರಲ್ಲ, ಇದು ಸ್ವಲ್ಪ ನೀರಾವರಿ ಅಡ್ಜಸ್ಟ್ಮೆಂಟ್ ಮೇಲೆ ಮಾಡ್ಕೊಂಡ್ರಿ. ಆ 7 ಎಕರೆಗೆ ಪೂರ್ತಿ ನೀರಾವರಿ ಇಲ್ಲ, ಹಂಗಾದ್ರೆ ಕೈ ಬಿಟ್ರು ಅದರಲ್ಲೂ ಅಲ್ಪ ಸ್ವಲ್ಪ ಬೆಳೆ ಸಿಕ್ಕಿದ್ಯಾ? ಸಿಕ್ಕಿದೆ. ಆದ್ರೆ ಸಂಪೂರ್ಣವಾಗಿ ನಿಮ್ಗೆ 7 ಎಕರೆ ಸಿಕ್ಕಿದೆ. ಸರಿ ಸರ್, ಇದು ವೆಜಿಟೇಬಲ್ ಅಂಡ್ ಫ್ಲವರ್ ಪವರ್ ಗೋಲ್ಡನ್ ಸಾಯಿಲ್ ಬಯೋ ಫರ್ಟಿಲೈಸರ್ ಮ್ಯಾನುಫ್ಯಾಕ್ಚರಿಂಗ್ ಮಾರ್ಕೆಟಿಂಗ್ ಗೋಲ್ಡನ್ ಸಾಯಿಲ್ ಇದೆ ಸರ್. ಇದು 35 ಲೀಟರ್ ಕ್ಯಾನ್ನ ನೀವು ತರಿಸ್ಕೊಂತಾ ಇರೋದು ಪ್ರತಿ ಸಲನು? ಓಕೆ ಸರ್. ಈಗ ಇದನ್ನ ಯಾವ ತರ ನೀವು ಮೆಣಸಿನ್ಕಾಯಿ ಬೆಳೆಗೆ ಬಿಡ್ತಾ ಬಂದ್ರಿ ಅಂತ? ಎಕರಿಗೆ 5 ಲೀಟರ್ ಲೆಕ್ಕಂಗ 7 ಎಕರೆ 35 ಲೀಟರ್ ಬಿಟ್ಟಿದ್ರು. 35 ಲೀಟರ್ ಒಂದು ಕ್ಯಾನ್ ಬಿಡ್ತಾ ಇದ್ರಿ. ಎಷ್ಟು ಸಲ ಕೊಟ್ಟಿದ್ದೀರಾ ಸರ್? ಇದರಂಗ 3 ಟೈಮ್. 3 ಸಲ ಕೊಟ್ಟಿದ್ದೀರಾ? 15 ಟೈಮ್ 3 ಟೈಮ್ ಬಿಟ್ಟಿದ್ದೀವಿ. 1 ಟೈಮ್ ಕೊಟ್ಟಿದ್ದೀರಾ? 1 ಟೈಮ್ ರಕ್ಷಕ. ಇದು ರಕ್ಷಕ. ನೀವು ಇದನ್ನ ಕೊಡದೆ ಯಾವ ಮೂಟೆ ಗೊಬ್ಬರ ಡಿಎಪಿ ಇಲ್ಲ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಓನ್ಲಿ ಇದೊಂದೇ ಕೊಟ್ಟಿದ್ದೀವಿ. ಇದು ಒಂದೇ ಕೊಟ್ಟಿಗೆ ಗೊಬ್ಬರ? ಏನೇನು ಕೊಟ್ಟಿಲ್ಲ ಮೇಡಮ್. ಯಾಕೆಂದ್ರೆ ಶ್ರೀಧರ್ ಸರ್ ಹೇಳ್ತಾ ಇದ್ರು ಕೊಟ್ಟಿಗೆ ಗೊಬ್ಬರ ಅಂದ್ರೆ ನಮ್ಗೆ ಕನಸು ಅಂತ. ಬಳಸಿ ಮಾಡೋದಕ್ಕೆ ಬಳಸಿ ಮಾಡಿದ್ರೆ ಅದರ ಮೇಡಮ್ ಸಿಕ್ಕಿದರಿಗೆ ಸಿಗುತ್ತೆ. 1 ಎಕರೆಗೆ ನಮ್ಮಂತರ ಸಣ್ಣದಿಗೆ ಆಗಲ್ಲ, ಖರ್ಚು ಆಗೋದಿಲ್ಲ, ಖರ್ಚು ಜಾಸ್ತಿ ಬರುತ್ತೆ. ನಾವು 3 ವರ್ಷ ಇದು 3ನೇ ವರ್ಷ. ಅಂದ್ರೆ ಸತತವಾಗಿ ಇದು 3ನೇ ವರ್ಷ. ಮೊದಲನೇ ವರ್ಷ ಇದು ಅರ್ಧದಿಂದ ಬಂದ್ರು, 2ನೇ ವರ್ಷ ಸಂಪೂರ್ಣ ಮಾಡಿ ಇದು 3ನೇ ವರ್ಷ ಸಂಪೂರ್ಣವಾಗಿ ನಮ್ದೇ ಮಾಡಿರೋದು. ನೆಕ್ಸ್ಟ್ ಇವೆಲ್ಲ ಸ್ಪ್ರೇಗಳನ್ನ ಬಳಸಿದೀರಾ? ಓಕೆ ಸರ್. ಇವಾಗ ಮೆಣಸಿನ್ಕಾಯಿ ಬೆಳೆಗೆ ಮೊದಲು ಬರೋದು ಟ್ರಿಪ್ಸ್, ವೈರಸ್ಸು ಮತ್ತೆ ಬೂದಿ ರೋಗ. ಈ ಟ್ರಿಪ್ಸ್, ವೈರಸ್, ಬೂದಿ ರೋಗ ಈ ಮೂರುನು ಗೋಲ್ಡನ್ ಸಾಯಿಲ್ ಅಲ್ಲಿ ಕಂಟ್ರೋಲ್ಗೆ ಬರುತ್ತೆ ಅಂತ ನಿಮ್ಗೆ ಅನ್ಸಿದ್ಯಾ? ಸಾಮಾನ್ಯವಾಗಿ 7 ಎಕರೆ ಅಂದ್ರೆ ನೀವು ದೊಡ್ಡ ಬೆಳೆ, 15 ಎಕರೆ ನೀವು ಟೋಟಲ್ ಮಾಡಿರೋದು, ನೀವು ದೊಡ್ಡ ಬೆಳೆಗಾರರು ಅಂತಾನೆ ನಮ್ಗೆ ಲೆಕ್ಕ. ಮೇಡಮ್, ಇವಾಗ ಏನಾಯ್ತು ಅಂದ್ರೆ ಕೆಮಿಕಲ್ ಯೂಸ್ ಮಾಡ್ತೀವಿ ಇಲ್ಲದ ಅನ್ಲಿಲ್ಲ. ಕೆಮಿಕಲ್ ಏನು ಯೂಸ್ ಮಾಡಬೇಕು, ಅದು 4 ದಿನಕ್ಕೆ 2 ದಿನಕ್ಕೆ 3 ದಿನಕ್ಕೆ ಕೊಡಬೇಕು. ಎಕರೆಗೆ 70,000, 40,000, 50,000 ಕನಿಷ್ಠ 50,000 ರೂಪಾಯಿ ಬೇಕೇ ಬೇಕು. ಇದರಲ್ಲಿ ಖರ್ಚು ಕಮ್ಮಿ, ವಾರಕ್ಕೊಂದು ಟೈಮು ಯಾವುದು ಫೆಂಡರು ಪ್ಲಸ್ ವಿಕ್ಟರು
ಮತ್ತೆ ರಕ್ಷ ಪವರ್ ಬೆಳವಣಿಗೆ ಗ್ರೀನ್ ಗೋಲ್ಡ್ ಇವೆಲ್ಲ ಕಾಂಬಿನೇಷನ್ ಮಾಡ್ಕೊಂಡ್ರೆ ಖರ್ಚು ಕಮ್ಮಿ ಐತಿ, ಇಳುವರಿ ಕಮ್ಮಿ ಬಂದ್ರು ಕೂಡ ನಮಗೆ ರೈತರಿಗೆ ರೇಟ್ ಹೆಚ್ಚು ಕಮ್ಮಿ ಆದ್ರೂ ನಮ್ಗೆ ಸುಧಾರಿಸುತ್ತೆ ಅಂತೇಳಿ ಇದೇ ಪ್ರಾಡಕ್ಟ್ ತಗೊಂಡು ನಾವು ಬಳಸಕತ್ತೀವಿ. ಅವರು ರೈತರು ಏನ್ ಅನಿಸಿಕೆ ವ್ಯಕ್ತಪಡಿಸ್ತಾ ಇದಾರೆ ಅಂದ್ರೆ, ಸರ್ ರಾಸಾಯನಿಕನೇ ಸಂಪೂರ್ಣವಾಗಿ ಬಳಸಿ ಮಾಡುವಂತ ರೈತರು 1 ಎಕರೆಗೆ ಬಳ್ಳಾರಿನಲ್ಲಿ ಎಷ್ಟು ಖರ್ಚನ್ನ ಮಾಡ್ತಾರೆ? ಅಂದಾಜು 1 ಲಕ್ಷ ರೂಪಾಯಿ ಬರುತ್ತೆ ಮೇಡಮ್. 1 ಲಕ್ಷ? ಈಗ ನೀವ್ ಎಷ್ಟು ಖರ್ಚು ಮಾಡಿದೀರಾ? ಕರೆಕ್ಟ್ ಆಗಿ ಮಾಡಿದ್ರೆ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ 2-4 ತಿಂಗಳು ಕಂಪ್ಲೀಟ್ ಚೆನ್ನಾಗಿ ಮಾಡಿದ್ರೆ ಎಕರೆ 15 ಕ್ವಿಂಟಲ್ 20 ಕ್ವಿಂಟಲ್ ಕೈ ತೆಗೆಯೋದಿತ್ತು ಮೇಡಮ್. ತೆಗಿಬೋದಾಗಿತ್ತು. ಈಗ ಕರೆಕ್ಟ್ ಆಗಿ ಗೋಲ್ಡನ್ ಸಾಯಿಲ್ ನ ನೀವು 4 ತಿಂಗಳು ಬಳಸಿದ್ರೆ ಮ್ಯಾಕ್ಸಿಮಮ್ ಎಷ್ಟು ಖರ್ಚು ಮಾಡಬಹುದಾಗಿತ್ತು? 20-25 ವರೆಗೆ ಮಾಡಬಹುದು ಮೇಡಮ್. 20 ಅಂದ್ರೆ 1 ಲಕ್ಷ ಎಲ್ಲಿ ರಾಸಾಯನಿಕ ಬಳಸಿ, ಗೋಲ್ಡನ್ ಸಾಯಿಲ್ ಅಲ್ಲಿ 25,000 ಎಲ್ಲಿ, 1/4 ಅಂದ್ರೆ 1/4 ಖರ್ಚು ಮಾಡಿ ಇಳುವರಿ ರಾಸಾಯನಿಕ ಬಳಸಿರೋದು 1 ಎಕರೆಗೆ ಎಷ್ಟು ಕ್ವಿಂಟಾಲ್ ಬಂದಿದೆ, ಗೋಲ್ಡನ್ ಸಾಯಿಲ್ ಬಳಸಿರೋ ನಿಮ್ದು ಎಷ್ಟು ಕ್ವಿಂಟಾಲ್ ಬಂದಿದೆ ಅಂತ? ನಮ್ದು ಮೇಡಮ್ 7 ಎಕರೆ ಹಾಕಿದ್ವಿ, 8 ಕ್ವಿಂಟಲ್ ಬಂದ ಮೇಡಮ್. ಎಕರೆ 8 ಕ್ವಿಂಟಲ್ ಬಂದಿದೆ. 8 ಕ್ವಿಂಟಲ್ 2 ತಿಂಗಳು ಮಾಡಿದೀವಿ ಮೇಡಮ್. 2 ತಿಂಗಳು 3 ಸ್ಪ್ರೇ ಕೆಳಗಡೆ ಡ್ರಿಂಚಿಂಗ್ ಆರ್ ಸ್ಪ್ರೇ ಮಾಡಿದ ಅಷ್ಟೇ ಮೇಡಮ್. ನವೆಂಬರ್ ಕ್ಲೋಸ್, ನವೆಂಬರ್ ಅದೇ ಡಬಲ್ ಮಾಡಿದ್ರೆ ಹೆಚ್ಚು ಇಳುವರಿ ಬರ್ತಿತ್ತು, ಟೆನ್ಷನ್ ಇಲ್ಲ ಇರ್ತದೆ ಮೇಡಮ್. ಸರ್ ಇವಾಗ ನೀವು ಯಾಕೆ 3 ಟೈಮ್ಗೆ ನೀವು ನಿಲ್ಸಿದ್ದು? ಮಳೆ ಬರಲ್ಲ, ಏನಿಲ್ಲ, ಸ್ವಲ್ಪ ರಾಕೆಟ್ ಟೈಟ್ ಆಗಿಬಿಟ್ಟಿದ್ವು, ಅದಕ್ಕೋಸ್ಕರ ನಮ್ಗೆ ಅಲ್ಲಿಗೆ ಕೈ ಬಿಟ್ಕೊಂಡ್ಬಿಟ್ಟಿದ್ವಿ. ಅಲ್ಲಿಗೆ ಕೈ ಬಿಟ್ರೆ ಅದರಲ್ಲೂ 7 ಎಕರೆ ಆದ್ರೆ ಆದಷ್ಟು ಆಗ್ಲಿ ಅಂತಾನು ಬಿಟ್ಟು ಬರೀ 7 ಎಕರೆಗೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರಿ. ನೋಡಿ ರೈತರ ಪರಿಸ್ಥಿತಿ, ಎಲ್ಲಾ ರೈತರ ಪರಿಸ್ಥಿತಿನೂ ಒಂದೇ ಇರೋದಿಲ್ಲ, ಎಲ್ಲರೂ ಒಂದೇ ತರ ಆಲೋಚನೆ ಮಾಡೋಕ್ಕೂ ಆಗೋದಿಲ್ಲ. ಅವರವರ ಕಷ್ಟ, ಅವರವರ ಆಲೋಚನೆಗಳು, ಅವರವರ ನಷ್ಟಗಳು ಒಂದೊಂದು ಇರುತ್ತೆ. ನೋಡಿ ಈಗ ಮಳೆ ಬರಲಿಲ್ಲ, 7 ಎಕರೆ ಬೆಳೆನಾದ್ರೂ ಉಳಿಸ್ಕೊಳ್ಳೋಣ ಅಂತ 7 ಎಕರೆಗೆ 1-2 ಸಲ 3 ಸಲ ಡ್ರಂಚಿಂಗು ಮತ್ತೆ ಎಷ್ಟು ಸಲ ಸ್ಪ್ರೇ ಮಾಡಿದಿರಿ ಸರ್? 6 ಸಲ ಸ್ಪ್ರೇ ಮಾಡಿಕೊಂಡು ಇಷ್ಟು ಬೆಳೆ ತೆಗೆದಿದ್ದಾರೆ. ಸರ್ ಇವಾಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, ವೇಸ್ಟೇಜ್ ಜಾಸ್ತಿ ಹೋದ್ರೆ ರೈತರಿಗೆ ನಷ್ಟ ಆಗುತ್ತೆ. ಮಚ್ಚೆ ಕಾಯಿ ಮೇಲೆ ಮಚ್ಚೆ ಬಂದ್ರೆ ಇವಾಗ ನಾವು ಮಾರ್ಕೆಟ್ಗೆ ಹೋದಾಗ ಹಿಂಗ್ ಹಿಡಿದು ನೋಡ್ತೀವಿ, ಏ ಮಚ್ಚೆ ಇದ್ರೆ ಹೆಂಗಪ್ಪ ಅಂತ 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 ಅನ್ಕೊಂತೀವಿ. ಮೇನ್ ಈ ಮಚ್ಚೆ ರೋಗ ಇದ್ರ ಬಗ್ಗೆ ಏನೇ ಹೇಳ್ತೀರಾ ಸರ್? ಮಚ್ಚೆ ಬರಲ್ಲ ಮೇಡಮ್. ಮಚ್ಚೆ ಬಂದಿಲ್ಲ ಮೇಡಮ್. ಬರಲ್ಲ ಅಂದ್ರೆ ಮೇಡಮ್ ಏನ್ ಹೇಳ್ತೀರಾ? ರಕ್ಷಕ ಅಸ್ತ್ರ, ಜಿ ಅಸ್ತ್ರ, ರಕ್ಷಕ್ ಪ್ಲಸ್, ಇವೆರಡು ಹೊಡೆದ್ರೆ ಯಾವ ಮಚ್ಚೆ ಬರಲ್ಲ. ಮಚ್ಚೆ ಬರಲ್ಲ, ಬರಲ್ಲ 100% ನಾವು. ಯಾವ ಹಂತದಲ್ಲಿ ಹೊಡೆದ್ರೆ ಬರಲ್ಲ ಅಂತ ನಿಮ್ಮ ಅನಿಸಿಕೆ? ಇದು ಇವಾಗ 60 ದಿನಕ್ಕೆ ಕಾಯಿರುತ್ತೆ ಮೇಡಮ್. ಸೀಡು ವೆರೈಟಿ ಆರೆ, ಮಾಮೂಲು ಬ್ಯಾಡಿ ವೆರೈಟಿ ಆರೆ 120 ದಿನಕ್ಕೆ ಕಾಯಿರುತ್ತೆ. ಸ್ಟಾರ್ಟಿಂಗ್ ಇಂದ ಹೊಡ್ಕೋಕ್ ಮೇಡಮ್, ಸ್ಟಾರ್ಟಿಂಗ್ ಇಂದ ಯಾವಾಗ ಹೂವು ಪುಂಜಿ ಆಗ್ತದೆ ಅವಾಗ ದೊಡ್ಕೊಂಡ್ರೆ ಯಾವ ಮಚ್ಚೆ ಬರಲ್ಲ ಮೇಡಮ್. ಮತ್ತೆ ಇನ್ನೊಂದೇನು ಅಂದ್ರೆ, ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನ ಬಳಸಿದ್ರೆ ಮಚ್ಚನೂ ಬರಲ್ಲ. ಮಚ್ಚೆ ಬರಲ್ಲ ಮೇಡಮ್. ಸರ್ ಮಚ್ಚನೂ ಬರಲ್ಲ. ವೇಸ್ಟೇಜ್ ಎಷ್ಟು ಈಗ? ಇಷ್ಟು ಮೆಣಸಿನಕಾಯಿ ನಿಮಗೆ ಎಷ್ಟು ಕೆಜಿ ವೇಸ್ಟೇಜ್ ಬಂದಿದೆ? ಎಲ್ಲಕ್ಕಿಂತ 50 ಕೆಜಿ ಬಂದಿದೆ ಮೇಡಮ್. ಎಲ್ಲ ಟೋಟಲ್ ಆಗಿ 1 50 ಕೆಜಿ ತೆಗೆದಿರ್ಬೋದಾ? ರಾಸಾಯನಿಕ ಸ್ವಲ್ಪ ಜಾಸ್ತಿ ಬರುತ್ತೆ ಮೇಡಮ್. ಜಾಸ್ತಿ ಖರ್ಚು ಜಾಸ್ತಿ. ಇನ್ನೊಂದು, ಟ್ರಿಪ್ಸ್ ಹೋಗೋದಕ್ಕೆ, ವೈರಸ್ ಹೋಗೋದಕ್ಕೆ ಅದ್ರ ಮೇಲೆ ಪ್ಯಾಕೆಟ್ ಮೇಲೆ ಬರೆದಿರ್ತಾರೆ ವಿಷ ಅಂತ, ಅದನ್ನ ತಗೊಂಬಂದು ಸ್ಪ್ರೇ ಮಾಡಿ ಈ ಮೆಣಸಿನ್ಕಾಯಿ ಸಾಂಬಾರ್ ಪುಡಿ ಮಾಡೋದಕ್ಕೆ ಬಳಸೋದು, ಹೌದಾ ಇಲ್ವೋ? ಇದನ್ನ ತೊಳೆದು ಬಳಸ್ತೀವ ಇಲ್ಲ ಹಾಗೆ ಬಳಸ್ತೀವ? ಮತ್ತೆ ಆ ವಿಷ ಅಂತ ಬರ್ದಿರೋಂತ ಕೆಮಿಕಲ್ಸ್ ನ ಒಡೆದ್ಬಿಟ್ಟು ಹಾಗೆ ಮೆಣಸಿನ್ಕಾಯಿನ ತೊಳೆದಂಗೆ ಸಾಂಬಾರ್ ಪುಡಿ ಮಾಡಿ ಪ್ರತಿನಿತ್ಯ ತಿನ್ನುವಂತ ಜನರ ಆರೋಗ್ಯ ಏನಾಗಬಹುದು? ಮೇಡಮ್ ಇವಾಗ ನಮ್ಮ ರೈತರು ಬಂದು ಏನಾಯ್ತು ಅಂತಂದ್ರೆ, ಇವಾಗ ಒಂದು ಕೆಮಿಕಲ್ ಬಂದಲ್ಲ, ಕೆಮಿಕಲ್ ಬೆಳೆಸಿ ಬೆಳೆಸಿ ಅದಕ್ಕೆ ರಾಪ್ತಿ ಬಿದ್ದಾರ. ಇವಾಗ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ನಾ ಕೆಲವು ಒಂದು ಹಳ್ಳೆ ಒಂದು 10 ಹಳ್ಳೆ ಕಾಲತ ಒಬ್ರು ಇಬ್ರು ಏನ್ ಮಾಡ್ತಂದ್ರೆ, ಎರಡಕ್ಕಾಯ್ತು ಮೇಡಮ್ ಉಪಯೋಗ. ಮನುಷ್ಯರಿಗೆ ತಿನ್ನ ಆಹಾರಕ್ಕನು ವಿಷ ಇಲ್ಲ ಅದಕ್ಕನು ಬಳಸ್ಬೋದು. ಭೂಮಿಗೆ ನಾವು ರಾಸಾಯನಿಕ ಗೊಬ್ಬರ ಏನಾಗ್ತದೀವೋ, ಈ ಸೊತ್ತು ಮುದ್ದಾಗ್ತದೀವಲ್ಲ, ಭೂಮಿ ಕೂಡ ಫಲವತ್ತಾ ಇರಂಗಿಲ್ಲ. ಕರೆಕ್ಟ್, ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಅದಕ್ಕೋಸ್ಕರ ಮೇಡಮ್ ತಿಳಿದಂತರಾಗಿ ನಾವು ಸ್ವಂತ ಭೂಮಿ ಐತೆ ನಮ್ದು ಅಂತಂದ್ರ, ನಾವು ಇದನ್ನೇ ಬೆಳೆಸಕ್ ಮೇಡಮ್. ಗೋಡನ್ ಸಾಲದ ಭೂಮಿ 1 ವರ್ಷಕ್ಕ ಪಿಕಪ್ ತಾಮಕಲ್ ಮೇಡಮ್. 3 ವರ್ಷ ಸದಾವಾಗಿ ಬಳಸಿದ್ರ 1 ವರ್ಷ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು. ಇಲ್ಲ ಅಂತಾಕ್ಲಿ ಮೊದಲನೇ ವರ್ಷನೇ ಬೆಳೆ ತೆಗ್ದಿದಾರ ಅವರು. ನಮ್ ಗೊಬ್ಬರಕ್ಕ ನಾವು ಅಂದ್ರೆ, ಇವತ್ತು ಬಳ್ಳಾರಿನಲ್ಲಿ ಅತಿಯಾದ ರಾಸಾಯನಿಕಗಳನ್ನ ಬಳಸಿ ಬಳಸಿ ಭೂಮಿ ಹಾಳಾಗ್ಬಿಟ್ಟಿದೆ ಅಂತ ರೈತರು ಹೇಳ್ತಾ ಇದ್ದಾರೆ. ಇಲ್ಲ ಅಂತ ಹೇಳಂಗಿಲ್ಲ, 20 ಗೊಬ್ಬರ ನಮ್ ಭೂಮಿ ಅದಕ್ಕೆ ಹೊಂದಿಕೊಂಡು ಹೋಯ್ತು ಮೇಡಮ್. ಮೇಡಮ್ ನಾವು ಹೇಳ್ಬೇಕು ಮೇಡಮ್, ನೋಡಿದೆಲ್ಲ ನೋಡಿದೀವಿ ಗೊಬ್ಬರ. ಇವತ್ತು ಇಡುವನ್ ಗೊಬ್ಬರ ಗಿಬ್ಬರ ಏನು ಹೊಡೆದಿಲ್ಲ, ಏನ್ ಹೊಡೆದಿಲ್ಲ, ಗೊಬ್ಬರನ ಹಾಕಿಲ್ಲ, ಇಂಗ್ಲಿಷ್ ಎಣ್ಣೆನು ಹೊಡೆದಿಲ್ಲ. ನಾವು ತೆಗೆದಿವಲ್ಲ, ಯೂಟ್ರ ತಮ್ಮಂದಿ ಯೂಟ್ರ ಬಳಸಿವಿಲ್ಲ ಅಂತ ಹೇಳಿಲ್ಲ. ಬೆಳೆನೂ ಬಂದಿದ್ ಮೇಡಮ್, ಬೆಳೆ ಚೆನ್ನಾಗಿ ಬಂದಿದೆ. ಆದ್ರೆ ನಮ್ದು ಸಮೃದ್ಧಿ ಐತೆ ಮೇಡಮ್, ಬೆಳೆಸಿ ಕೂಡ
ಇಳುವರಿ ಕಮ್ಮಿ ಆದ್ರೂ ಕೂಡ ಆತ ಇಂಗ್ಲಿಷ್ ಮದ್ದು ಬೆಳೆಸೋದಕ್ಕೂ ನಮ್ಮ ಈ ಇಳುವರಿ ಬಂದದಕ್ಕ ನಮ್ಗೆ ಸಂಪೃದ್ಧ ಐತೆ, ಬೇರೆ ರೈತರಿಗೆ ಸಂಪೃದ್ಧಿ ಇಲ್ಲ. ಅವ್ರೇನಂದ್ರೆ ನಾನು ಇಳುವರಿ ಮದ್ದು ತೆಕ್ಕೊಂಡು ಬಂತ ಅವ್ರು ಅನ್ಕೊಂಡಿರ್ಬೋದು ಬೇರೆ ರೈತರು, ಆದ್ರೆ ನಾವೇನ್ ಅನ್ಕೊಂಡಿ ಬಂದ್ರೆ ಇದು ಇದು ಇದೈತಲ್ಲ ಮಿಷಿನ್ ಕ್ವಾಲಿಟಿ ಮೆಣಸಿನ ಕ್ವಾಲಿಟಿ ಇದೆಲ್ಲ ಮೇಡಮ್, ಇದಕ್ಕಿಂತ ಜನಕ್ಕೆ ಏನು ಆಗಂಗಿಲ್ಲ ಮೇಡಮ್, ಏನು ಆಗೋದಿಲ್ಲ, ವಿಷಯ ಪದಾರ್ಥ ಇಲ್ಲ ಮೇಡಮ್, ನಮ್ ಭೂಮಿ ಕೂಡ ನಮ್ಗೆ ಏನಾಗಿಲ್ಲ ಮೇಡಮ್. ಏನಾಗಿಲ್ಲ, ಹೌದು. ನಿಮ್ಮ ಮಕ್ಕಳಿಗೆ ಉಡುಗೊರೆಯಾಗಿ ನೀವೇನು ಕೊಡೋದಿಲ್ಲ, ಭೂಮಿನ ಕೊಟ್ಟೋಗೋದು ಕೊಟ್ಟೋಗೋದು ಮೇಡಮ್. ಹೌದು, ಇನ್ನ ತುಂಬಾ ಜನಿಸಿದಾರಲ್ಲ ಮೇಡಮ್, ಇದು ನಾವು ಮಾಡುವಲ್ಲ, ಇದು ಒಳ್ಳೇದು ಮೇಡಮ್, ಒಳ್ಳೇದು ಒಳ್ಳೇದು, ತಿನ್ನೋದಕ್ಕೂ ಧೈರ್ಯವಾಗಿ ತಿನ್ಬಹುದು. 99% ಏರೋ ತಿನ್ನೋದು ಮೇಡಮ್. ಹೌದು, ನಾವೇ ತಿಳ್ಕೋಬಹುದು. ನಾನು ಸುಳ್ಳಲ್ಲ, 2 ವರ್ಷದಿಂದ ಖಂಡಿತವಾಗ್ಲು ಶ್ರೀಧರ್ ಸರ್ ಕಡೆಯಿಂದನೇ ಮೆಣಸಿನ್ಕಾಯಿ ತಗೊಂಡೋಗಿ ಬಳಸ್ತಾ ಇದ್ದೀನಿ. ಯಾಕೆಂದ್ರೆ ಯೋಚನೆ ಮಾಡೋಣ, ನಾವೆಲ್ಲ ಗೃಹಿಣಿಯರು ಯೋಚನೆ ಮಾಡಬೇಕು ಏನು ಅಂದ್ರೆ, ಅಷ್ಟು ರಾಸಾಯನಿಕಗಳನ್ನ ಬಳಸಿ ವಿಷ ಅಂತ ಬಾಟ್ಲ ಮೇಲೆ ಬರ್ದಿರೋಂಥ ರಾಸಾಯನಿಕಗಳನ್ನೇ ಬಳಸಿ ಬೆಳೆದಿರೋಂಥ ಬೆಳೆನ ತೊಳಿದಂಗೆ ಸಾಂಬಾರ್ ಪುಡಿ ಮಾಡಿ ಪ್ರತಿನಿತ್ಯ ನಮ್ಮ ಮನೇಲಿ ಬಳಸಿದಾಗ ಅದು ವಿಷನೇ ಆಗಿರುತ್ತೆ, ವಿಷ ಆಗುತ್ತೆ, ಮತ್ತು ಅದರಿಂದ ಕ್ಯಾನ್ಸರು ಬೇರೆ ಬೇರೆ ರೋಗಗಳು ಬರುತ್ತೆ. ಇವತ್ತು ವಿಷಮುಕ್ತ ಆಹಾರ ಸಿಗ್ತಾ ಇಲ್ಲ ಜನರಿಗೆ, ಮತ್ತು ವಿಷಯುಕ್ತ ಆಹಾರವನ್ನು ತಿನ್ನೋದ್ರಿಂದನೇ ಅನೇಕ ರೋಗಗಳು ಬರ್ತಾ ಇದೆ. ಒಟ್ಟಾರೆ ಶ್ರೀಧರ್ ಸರ್ ಅಂತವರು ಈ ಭಾಗದಲ್ಲಿ ಅನೇಕ ರೈತರಿಗೆ ಸ್ವಲ್ಪ ಗೈಡೆನ್ಸ್ ಮಾಡಿಕೊಂಡು ಮೆಣಸಿನ್ಕಾಯಿ ಬೆಳೆಗಾರರಿಗೆ ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸ್ಕೊಂಡು ಸಾವಯವದಲ್ಲಿ ಬೆಳೆಗಳನ್ನ ಬೆಳೆಸಿ ಈ ರೋಗಮುಕ್ತ ಸಮಾಜದ ಕಡೆಗೆ ಕೊಂಡೊಯ್ಯಲಿ. ರೈತರನ್ನಾಗಲಿ ಮತ್ತು ಎಲ್ಲ ಯುವ ಪೀಳಿಗೆನಾಗಬಹುದು, ಮಕ್ಕಳನ್ನಾಗ್ಬೋದು, ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ, ಭೂಮಿಯ ಫಲವತ್ತತೆ ಹಾಗೆ ಉಳಿಯುತ್ತೆ ಅಂತ ಹೇಳ್ತಾ ನಾವು ಶ್ರೀಧರ್ ಸರ್ಗೆ ಧನ್ಯವಾದ ಹೇಳ್ತೀನಿ, ಮತ್ತು ಬಂದಿರೋಂಥ ರೈತರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಧನ್ಯವಾದಗಳು ಸರ್, ಧನ್ಯವಾದಗಳು. ಮೆಣಸಿನ್ಕಾಯಿ ಅಂಕಲ್ ಏನು ಹೇಳ್ತೀರಾ, ಕ್ವಾಲಿಟಿ ಕ್ವಾಲಿಟಿ ಬೈ ಇಲ್ಲ ಚಲೋ ಬಂದೈತೆ. ಏನು ಬಳಸಿದ್ದಾರೆ ಸರ್? ಕಾಯಿ ಸಣ್ಣ ಇದು ಸರ್, ಕಾಯಿ ಸಣ್ಣ ಇದು, ವೆರೈಟಿ ಬೇರೆ ನೋಡಿ. ಮಚ್ಚೆ ಕಾಯಿ ಎಷ್ಟೊಂದೈತೆ ಇದು? ಒಂದೂವರೆ ಎಕರೆ ಬೆಳೆ ನೋಡಿ ಇಲ್ಲಿ. ಅದು ಒಂದೂವರೆ ಎಕರೆಗೆ ಅಲ್ಲ, ಇಷ್ಟೊಂದು ವೇಸ್ಟೇಜ್ ಬಂದಿದೆ. 2 ಎಕರೆ ಅಂತ ಮಾಡಿ ಸರ್, 2 ಎಕರೆ ಕಾಯಿ, 2 ಎಕರೆ ಇದು ವೇಸ್ಟೇಜ್. ಇದು ರಾಸಾಯನಿಕ ಬಳಸಿರೋದು? ರಾಸಾಯನಿಕ ಬಳಸಿರೋದು. ಓಹೋ, ಮತ್ತೆ ಇದು ಏನು ದುಡ್ಡು ಸಿಕ್ಕಲ್ಲ ಇದಕ್ಕೆ? ಇದಕ್ಕೆ 2,500-3,000. ಓಕೆ. ಹಾಂ, ನಿಮ್ಮದು ಭಾಳ.